ಕಂಬಳ ಅಂದರೆ ಸಾಕು, ಅದ್ರ ಬಗ್ಗೆ ಹೇಳೋದೇ ಬೇಡ, ಆ ಪದನೇ ಸಾಕು, ನಮಗೆಲ್ಲ ಒಂಥರ ಮೈ ಹುರಿ ಹೇಳಿಸುತ್ತೆ. ಅಷ್ಟರ ಮಟ್ಟಿಗೆ ಕಂಬಳ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಮಂಗಳೂರು ಸೈಡಲ್ಲಿ, ಕರಾವಳಿ ಭಾಗದಲ್ಲಿ. ಈಗ ಇದೇ ಟೈಟಲ್ ಮೂಲಕ, ವೀರ ಕಂಬಳ ಅನ್ನೋ ಟೈಟಲ್ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಕಂಬಳ ಇಳಿಸೋಕೆ ಬರ್ತಿದ್ದಾರೆ ಖ್ಯಾತ ನಿರ್ದೇಶಕರಾದಂತಹ ರಾಜೇಂದ್ರ ಸಿಂಗ್ ಬಾಬು. ಈಗ ಅವರೇ ನಮ್ಮ ಜೊತೆ ಇದ್ದಾರೆ, ಕೇಳೋಣ ಈ ಸಿನಿಮಾದ ಕಥೆಯೇನು, ಹೇಗಿದೆ, ಯಾರ್ಯಾರು ಸ್ಟಾರ್ ಕಾಸ್ಟ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ತೆ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್, ಟೈಟಲ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಹೇಳಿ ಸರ್. ಕಂಬಳ ಅಂದ್ರೆ ಒಂಥರ ಕರಾವಳಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಪ್ರಸಿದ್ಧಿ ಹೊಂದಿರೋದು, ಅದಕ್ಕೆ ಅದರದೇ ಆದಂತಹ ಒಂದು ಶ್ರೇಷ್ಠತೆ ಇದೆ. ಸೊ ಅದೇ ಟೈಟಲ್ ಮೂಲಕ ನೀವು ಈಗ ಸ್ಯಾಂಡಲ್ವುಡ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡಕ್ಕೆ ರೆಡಿ ಆಗಿದ್ದೀರಾ, ವೀರ ಕಂಬಳ ಅಂತ ಹೇಳ್ಬಿಟ್ಟು. ಮೊದಲಿಗೆ ವೀರ ಕಂಬಳ ಟೈಟಲ್ ನಿಮ್ಗೆ ಹೇಗೆ ಹೊಳಿತು ಸರ್, ಹೇಗೆ ಇದಕ್ಕೆ ಈ ಕತೆಗೆ ಇದೇ ಟೈಟಲ್ ಇಡಬೇಕು ಅನ್ನಿಸ್ತು? ಅದು ಕಂಬಳ ಅನ್ನೋದು ಅದು ಇಡಲೇಬೇಕಾಗಿತ್ತು, ಬಟ್ ಅದನ್ನ ಓಡಿಸ್ತಾರಲ್ಲ ಅವನ ಆರ್ಡಿನರಿ ಪರ್ಸನ್ ಕೆಲವು ಓಡಿಸೋಕೆ ಆಗಲ್ಲ. ನಾನೆಲ್ಲ ರಿಸರ್ಚ್ ಮಾಡಿದಾಗ ಹುಸೇನ್ ಬೋಲ್ಟನ್ನ ಮೀಸಿರುವಂಥ ಒಬ್ಬ ರೈಡರ್, ಸೊ ರೈಡರ್ಸೇ ಅದಕ್ಕೆ ಭಾಳ ಇಂಪಾರ್ಟೆಂಟು. ಆ ರೈಡರ್ಸ್ನ 10-10 ಲಕ್ಷ ಕೊಟ್ಟು ಬುಕ್ ಮಾಡಿಡ್ತಾರೆ, ಈಗ ನೆಕ್ಸ್ಟ್ ಇಯರ್ಗೆ ಬರುತ್ತೆ ಅಂದರೆ ಈಗಲೇ ಅವ್ರಿಗೆ ದುಡ್ಡು ಕೊಟ್ಟು ಇಟ್ಟಿರ್ತಾರೆ, ಈ ಇವನೇ ಓಡಿಸ್ಬೇಕು ನಮಗೆ ಅಂತ. ಆಮೇಲಿಂದ ಈ ಎರಡು ಭುಜ ಇದೆಯಲ್ಲ, ಸ್ವಲ್ಪ ಲೂಸ್ ಆದರೆ ಇವೆರಡು ಕಿತ್ಕೊಂಡ್ಬಂದ್ಬಿಡುತ್ತೆ. ಹಾಗೆ ಎಷ್ಟೋ ಜನಕ್ಕೆ ಆಗಿದೆ, ಆ ಕೋಣ ಓಡುತ್ತಲ್ಲ ಫೋರ್ಸು ಪವರ್ ಇದೆಯಲ್ಲ, ನಾವು ಹೆಂಗೆ ಹಾರ್ಸ್ ಪವರ್ ಅಂತೀವೋ ಆ ಥರ ಬುಲ್ ಪವರ್. ಸೊ ಇದೆಲ್ಲ ನೋಡಿದಾಗ ಒಂದು ವೀರ ಹಿಂದೆ ಇದ್ರೇ ಇದನ್ನು ಹಿಡಿಸೋಕ್ಕಾಗೋದು ಅನ್ನೋದನ್ನು ಒಂದು ಜಸ್ಟಿಫೈ ಮಾಡೋಕ್ಕೆ ವೀರ ಕಂಬಳ ಅಂತ ಇಟ್ಟೆ. ಯಾಕೆಂದರೆ ಕನ್ನಡದವ್ರಿಗೆ ನಮ್ಗೊಂದು ಸ್ವಲ್ಪ ಬೇಗ ಅಕ್ಸೆಸ್ ಆಗಲಿ ಟೈಟ್ಲು ಅಂತ. ಇದಕ್ಕೆ 2000 ವರ್ಷದ ಇತಿಹಾಸ ಇದೆ. ಶೃಂಗೇರಿನಲ್ಲಿ ಅಲ್ಲಿಯ ಶಿಲಾಶಾಸನ, ಉಡುಪಿಯ ಶಿಲಾಶಾಸನದಲ್ಲಿ ಈ ಥರ ಹಲವಾರು ಕಂಬಳಗಳು ನಡೆದು ಪ್ರಕೃತಿ, ಮನುಷ್ಯ, ನೀರು, ರೈತ, ಮಣ್ಣು, ಕಂಬಳ, ಇದಕ್ಕೆ ಒಳ್ಳೆ ಒಂದು ರಿಲೇಷನ್ ಇದೆ. ಅದು ಪ್ರಾಕೃತಿಕವಾಗಿ 2000 ವರ್ಷದಿಂದ ಬಂದಿರೋದು. ಏನಾದರೂ ನಿಂತಿಲ್ಲ ಆ ಥರ, ಅದಕ್ಕೊಂದು ವ್ಯಾಲ್ಯೂ ಮತ್ತು ಸ್ಟ್ರೆಂತ್ ಇಲ್ಲದೆ ಗಟ್ಟಿ ಇಲ್ಲದೆ ಯಾವತ್ತೋ ಎಷ್ಟೋ ಇದು ಮುಚ್ಚೋಗ್ಬಿಟ್ಟಿದೆ, ಚಿನ್ನಿದಾಂಡೆಲ್ಲ ಮುಚ್ಚೋಗ್ಬಿಟ್ಟಿದೆ, ಬುಗುರಿ ಇಲ್ಲವೇ ಇಲ್ಲ. ಈಗ ನಾವು ನೋಡಿದ್ರೆ ಆ ಥರ ಇದು ಬರ್ತಾ ಬರ್ತಾ ದಿನ ದಿನ ಬೆಳೀತಾ ಇದೆ. ಸೊ ಇದ್ರ ಮೇಲೆ ನಾನು ಯಾವಾಗಲೂ ಹೊಸದೇ ಹುಡ್ಕೋದು, ನಾನು ಹಳೆ ಹಳಸಲು ಮುಟ್ಟೋದೇ ಇಲ್ಲ. ನನ್ನ ಕೆರಿಯರ್ ನೀವು ನೋಡಿಬಿಟ್ರೆ, ನಾಗರಹೊಳೆಯಿಂದಿರಲಿ, ಸಿಂಹದ ಮರಿ, ಸೈನ್ಯ, ಬಂಧನ, ಮುತ್ತಿನ, ಎಲ್ಲ ನಂದು 50 ಪಿಕ್ಚರು, ಯಾರೋ ಮುಟ್ಟಿದ್ದು ನಾನು ಮುಟ್ಟಲ್ಲ, ನಂದನ್ನು ಯಾರಾದರೂ ಮುಟ್ಟಬೇಕನ್ನೋದೇ ನನ್ನ ಒಂದು ಗುರಿ. ಇನ್ನು ಕಂಬಳ ಅಂತ ಹೇಳಿದ್ರೆ ಈಗ ಏನು ಕಂಬಳ ನಡೆಸ್ತಾರೆ ಏನು ಅಲ್ಲಿ, ಒಂದು ನೀವು ಹೇಳ್ತಾ ಇದ್ರಿ ಆ ಕೋಣಕ್ಕೆ ಮತ್ತೆ ಆ ಹಿಂದೆ ಏನು ನಡೆಸೋಣ, ಆ ವೀರಂಗೆ ಒಂದು ಸಂಬಂಧ ಇರುತ್ತೆ, ಒಂದು ಕ್ಲೋಸ್ನೆಸ್ ಇರುತ್ತೆ. ಸೊ ಈ ಶೂಟಿಂಗಲ್ಲಿ, ವೀರ ಕಂಬಳ ಶೂಟಿಂಗಲ್ಲಿ ನೀವು ಯಾವ ಥರ ಆ ಕೋಣಕ್ಕೆ ಆಗಿರ್ಬೋದು, ಆ ವೀರನಿಗೆ ಅವರಿಬ್ರು ಕ್ಲೋಸ್ನೆಸ್ ಆದನೆ ಅದು ಒಂದು ಇದಾಗೋದು, ಸೊ ಶೂಟಿಂಗ್ ಹೇಗಿತ್ತು ಅಂತ? ಶೂಟಿಂಗ್ಗೆ ನಾನು ಶ್ರೀನಿವಾಸ ಗೌಡರಿಗೆ ಕೋಣ ಕೊಡಬೇಕಾದ್ರೆ ಅವ್ರು ಕೇಳ್ತಾ ಇದ್ರು ನಾನು ಈ ಕೋಣ ಕೊಟ್ಟರೆ ಓಡಿಸ್ತೀನಿ ಅಂತ. ಸೊ ಅದನ್ನೇ ನಾವು ಹುಡುಕಿ ತೊಗೊಂಬರ್ತಿದ್ವಿ, ಬಿಕಾಸ್ ಅವರಿಗೆ ಅದಕ್ಕೊಂದು ರಿಲೇಷನ್, ಯಾವುದೋ ಬೇರೆ ಕೋಣ ಕೊಟ್ಟರೆ ಅದು ಅವರಿಗೆ ಅಷ್ಟು ಕಂಫರ್ಟಬಲ್ ಆಗಿಲ್ಲ ಓಡಿಸೋಕ್ಕೆ. ಸೊ ಅಂಥದ್ರಲ್ಲಿ ರಾಜ ಅನ್ನೋ ಒಂದು ಕೋಣದ ಜೊತೆ ಅವರು ಎಷ್ಟೊಂದು ರೇಸ್ ಗೆದ್ದಿರೋದನ್ನು ಅದನ್ನೇ ಹೀರೋ ಮಾಡಿದ್ವಿ ಜೊತೇಲಿ, ಅವ್ರ ಜೊತೇಲಿ. ಸೊ ಈ ಥರದ್ದೆಲ್ಲ ಅಡ್ಜಸ್ಟ್ಮೆಂಟ್ಗಳು ಮಾಡೋದು. ಸರ್, ಇನ್ನು ಕಂಬಳ ಶೂಟಿಂಗು ಸಾಮಾನ್ಯವಾಗಿ ನೀವು ಕರಾವಳಿಲೇ ಮಾಡಿರ್ತೀರಾ, ಸೊ ಕರಾವಳಿ ಬಿಟ್ಟು ಬೇರೆ ಬೇರೆ ಯಾವ ಭಾಗದಲ್ಲಿ ಈ ಸ್ಟೋರಿ ಹೋಗಿದೆ ಸರ್? ಎಲ್ಲೂ ಮಾಡೋದು, ನಾನು ಕತೆಗೆ ಅಥೆಂಟಿಕ್ ಆಗಿ ಅಲ್ಲೇ ಮಾಡಬೇಕು, ಇನ್ನೆಲ್ಲೂ ಮಾಡೋಲ್ಲ. ದುಬೈ ಒಂದು ಮಾಡ್ತೀನಿ, ದುಬೈಗೆ ಒಂದು 3 ದಿವಸ ಕತೆನಲ್ಲಿ ಲಿಂಕ್ ಇದೆ, ಅಲ್ಲಿ ಮಾಡ್ತೀನಿ ಅಷ್ಟೇ. ಸರ್, ಇನ್ನು ಯಾರ್ಯಾರಿದ್ದಾರೆ, ಯಾಕಂದರೆ ನಿಮ್ಮ ಮಗ ಲವ್ ಸಿನಿಮಾ ಮಗಂಗೋಸ್ಕರ ಮಾಡಿದ್ದೀರಾ, ಈ ಸಿನಿಮಾದಲ್ಲೂ ಮಗ ಇದ್ದಾರೆ, ಸೊ ಅವರ ಗೆಟಪ್ಪು ಲುಕ್ಕು ನೋಡ್ತಾ ಇದ್ರೆ ಮುತ್ತಪ್ಪ ರೈ ಲುಕ್ ಥರ ಕಾಣಿಸ್ತಾರೆ, ಸೊ ಇದರಲ್ಲಿ ಯಾವ ಥರ ಲುಕ್ಕು ಹೇಗೆ? ಯಾರಿಗೂ ಇನ್ಸ್ಪಿರೇಷನ್ ಮಾಡ್ಕೊಂಡಿಲ್ಲ, ನಮ್ಮ ಕ್ಯಾರೆಕ್ಟ್ರ್ ಏನು ಬೇಕೋ ಅದನ್ನು ಮಾಡಿದ್ದೀವಿ. ಅದು ನಾನು ರಿಸರ್ಚ್ ಮಾಡುವಾಗ ಕೆಲವು ಪೊಲೀಸ್ ರಿಪೋರ್ಟ್ಗಳಲ್ಲಿ ಅಲ್ಲಿ ಈ ಥರ ಅಂಡರ್ವರ್ಲ್ಡ್ಗೆ ಕಂಬಳಕ್ಕೆ ತುಂಬ ಲಿಂಕ್ ಇದೆ, ಒಳ್ಳೆಯದು ಇದೆ ಕೆಟ್ಟದು ಇದೆ, ನಾವು ಒಳ್ಳೆಯದನ್ನು ತಗೊಂಡ್ವಿ. ಒಂದು ಸಿನಿಮಾ ಅಂದರೆ ಬರೀ ಕತೆಗೆ ತಕ್ಕಂಗೆ ಸಾಂಗ್ಗಳಿರುತ್ತೆ, ಬರೀ ಒಂದು ಸ್ಟೋರಿ ಇರಲ್ಲ, ಇದರಲ್ಲಿ ಎಷ್ಟು ಸಾಂಗ್ ಇರುತ್ತೆ? ಡಿಫ್ರೆಂಟ್ ಫಿಲಮ್ ಅಮ್ಮ, ಇದರಲ್ಲಿ ರೊಮ್ಯಾನ್ಸ್ ಆಗಲಿ, ಒಂದು ಮಳೆ ಸಾಂಗ್ ಇರಬೇಕು, ಒಂದು ಆ ಸಾಂಗ್ ಇರಬೇಕು, ಈ ಅದು ಇಲ್ಲವೇ ಇಲ್ಲ. ಕಂಬಳದ ಕತೆ ಹೆಂಗೆ ಹೋಗುತ್ತೆ ಆ ಕಂಬಳದ ಕತೆಗೆ ಹಾಡನ್ನ ಮಾಡಿದ್ದೀವಿ ನಾವು. ಕೆಲವು ಫಾರ್ಮುಲಾ ಸಿನಿಮಾದಲ್ಲಿ ಅಲ್ಲ, ನಾನೇ ಮಾಡಿದ್ದೀನಿ ಬಂಧನದಲ್ಲಿ, ಆ ಹಾಡು ಇರಲೇಬೇಕು ಮಾಡ್ತೀವಿ, ಬಟ್ ಈ ಪಿಕ್ಚರ್ಗೆ ನೇಟಿವಿಟಿಗೆ ಮಾಡ್ಕೊಂಡು ಹೋಗಿದ್ದೀನಿ. ವೀರ ಕಂಬಳ ಯಾವ ಹಂತ ಹಂತದಲ್ಲಿದೆ, ಶೂಟಿಂಗು ಮುಗಿದಿದೆ, ನೀವು ಹೇಳ್ತಾ ಇರಿ ಒಂದು ಸಾಂಗ್ ಏನು? ಪ್ರಕಾಶ್ ರಾಜು ದುಬೈ ಆದರೆ ಮುಗಿದೈತೆ.
ಈಗ ರಾಧಿಕಾ ಚೇತನ್ ಮತ್ತೆ ಆದಿತ್ಯ ಹಾಗೆ ಪ್ರಕಾಶ್ ರಾಜ್ ಬಿಟ್ಟು ಇನ್ ಯಾರ್ಯಾರು ಕನ್ನಡ ಚಿತ್ರರಂಗದ ಖ್ಯಾತ ಕಲಾವಿದರು ಈ ಸಿನಿಮಾದಲ್ಲಿ? ಕನ್ನಡ ಚಿತ್ರರಂಗದ ಇಲ್ಲ, ಇನ್ನೆಲ್ಲ ತುಳುವರೆ. ಬಿಕಾಸ್ ನನ್ನ ಕತೆ ಮೂಡುಬಿದ್ರೆಯಲ್ಲಿ ನಡೆಯೋ ಕತೆ. ಸೊ ನಾನು ಇಲ್ಲಿಂದ ಯಾರನ್ನೋ ತಗೊಂಡೋಗಿ ಹಾಕಿದ್ರೆ ಅದು ಮ್ಯಾಚ್ ಆಗಲ್ಲ. ಸೊ ಅದು ನ್ಯಾಚುರಲಾಗಿ ನೇಟಿವಿಟಿಲಿ ಬರಬೇಕು. ಅದಕ್ಕೆ ಅಲ್ಲಿ ಕಲಾವಿದರನ್ನೇ ತಗೊಂಡೆ ನಾನು. ಯಕ್ಷಗಾನದಿಂದ ತಗೊಂಡಿದ್ದೀನಿ, ಡ್ರಾಮಾದಿಂದ ತಗೊಂಡಿದ್ದೀನಿ, ಎನ್ ಎಸ್ ಡಿಯಿಂದ ಭಾಳ ದೊಡ್ಡ ಆ್ಯಕ್ಟ್ರು ಸುರೇಶ್ ಅಂತ, ಅವರು ಅಲ್ಲಿ ಎನ್ ಎಸ್ ಡಿಲಿ ಇದಾಗಿದ್ದರು. ಅವ್ರು ಯಾವ ಪಿಕ್ಚರಲ್ಲೂ ಮಾಡಿರಲಿಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರನ್ನ ಕರ್ಕೊಂಬಂದಿದ್ದೀನಿ. ಇಲ್ಲಿ ಮಹಿಮ್ ರಮೇಶ್ ಅಂತ ಇಲ್ಲಿ ರಂಗಾಯಣದಲ್ಲಿ ಇದ್ದಾರೆ, ಅವ್ರನ್ನ ಒಪ್ಪಿಸಿ ಕರ್ಕೊಂಬಂದಿದ್ದೀನಿ. ಈ ಥರ ಹೊಸದಾಗಿ ಟ್ರೈ ಮಾಡಿದ್ದೀನಿ. ಸರ್, ಇನ್ನು ವೀರಕಂಬಳದ ಹೊರತಾಗಿ ಬಂಧನಾಟು ಎಲ್ಲಿವರೆಗೆ ಬಂತು ಸರ್? ಸರ್, ಆ್ಯಕ್ಚುಲಿ ಬಂಧನ ಅದು ಪೂರ ಕತೆ ಎಲ್ಲ ರೆಡಿಯಾಗಿತ್ತು. ಅದು ಕತೆ ಪ್ರಕಾರ ಯುಕ್ರೇನಲ್ಲಿ ಶೂಟ್ ಮಾಡಬೇಕು ಅಂತಿತ್ತು, ಏಕೆಂದರೆ ಅದು ಆ ಮೆಡಿಕಲ್ ಇದರಲ್ಲಿ ಲಿಂಕ್ ಇತ್ತು. ಅದಕ್ಕೆ ಅಲ್ಲಿಂದನೇ ಮಾಡಬೇಕು ಅಂತ ಎಲ್ಲ ಮಾಡಿದ್ವಿ. ಅಷ್ಟೊತ್ತಿಗೆ ಈ ಯುಕ್ರೇನ್ನಲ್ಲಿ ಎಲ್ಲ ಗಲಾಟೆಗಳಾಗಿ ಈಗ ಅಲ್ಲಿ ಹೋಗೋಕ್ಕಾಗಲ್ಲ. ಈಗ ನಾನು ಕತೆ ಎಲ್ಲ ರೀರೈಟ್ ಮಾಡಬೇಕು, ಇದು ಮುಗಿದ ಮೇಲೆ ತಗೋತೀನಿ. ಸರ್, ಇನ್ನು ರಾಜೇಂದ್ರ ಸಿಂಗ್ ಬಾಬು ಅಂತ ಹೇಳಿದ್ರೆ ಅವರಿಗೆ ಅವ್ರದೇ ಆದಂತಹ ಒಂದು ಸ್ಥಾನ ಇದೆ, ಅವರ ಸಿನಿಮಾಗಳೆಲ್ಲ ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಸೊ ರಾಜೇಂದ್ರ ಸಿಂಗ್ ಬಾಬು ಅವ್ರ ಹತ್ರ ಇನ್ನೆಷ್ಟು ಪ್ರಾಜೆಕ್ಟ್ ಇರ್ಬೋದು? 100 ಪ್ರಾಜೆಕ್ಟ್ ಇದೆ ಅಮ್ಮ, 100 ಇದೆ. ಬೇಕಾದಷ್ಟು ಮಾಡಬೇಕು ಅಂತಿದ್ದೀನಿ. ಕೊನೆ ಉಸಿರಿರೋವರೆಗೂ ಹೊಸ ಹೊಸ ಪ್ರಾಜೆಕ್ಟ್ ಹುಡುಕೋದು, ಹೊಸ ಪ್ರಾಜೆಕ್ಟ್ ಮಾಡೋದು ಅಷ್ಟೇ. ಇನ್ನೊಂದು ಕೇಳ್ಬೋದಾ, ನೀವು ದರ್ಶನ್ ಜೊತೆ ನೆಕ್ಸ್ಟ್ ಸಿನಿಮಾ ಯಾವುದು? ದೊಡ್ಡ ಸಿನಿಮಾ ನಾನು ಅವರಿಗೆ ನಾನು ಎಲ್ಲ ರೆಡಿ ಆದಮೇಲೆ ನಾನು ಕತೆ ರಿಸರ್ಚ್ ಮಾಡ್ತಾಯಿದ್ದೀನಿ. ರೆಡಿ ಆದಮೇಲೆ ಅವರಿಗೆ ಹೇಳಿ ಅವ್ರು ಯಾವಾಗ ಹೇಳ್ತಾರೆ, ಯಾಕೆಂದರೆ ನಾನು ಇದನ್ನು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡಬೇಕು ಅಂತಿದ್ದೀನಿ. ಬಿಕಾಸ್ ದರ್ಶನ್ ಇಸ್ ಸಚ್ ಎ ಬಿಗ್ ಹೀರೋ, ಹೀ ಕ್ಯಾನ್ ಹೋಲ್ಡ್ ಇಟ್. ಅವನೇನು ಯಾವ ಧರ್ಮೇಂದ್ರಿಗೂ ಕಮ್ಮಿ ಇಲ್ಲ, ದರ್ಶನ್ ಯಾವುದೇ ಶಾನಲ್ಡ್ ರೇಗನ್ ಅವನಿದಾನಲ್ಲ ಅವನಿಗಾಗಲಿ ಸಿಯಾನ್ ಕನರಿಗಾಗಲಿ ಏನೂ ಕಮ್ಮಿ ಇಲ್ಲ. ನಾವು ಪೋರ್ಟ್ರೆ ಮಾಡೋದನ್ನು ತಗೊಂಡಾಗ ನಾನೊಂದು ಕತೆ ಆಲ್ರೆಡಿ ಅರ್ಧ ಕೆಲಸ ಮಾಡಿದ್ದೀನಿ, ಅದಕ್ಕೆ ರಿಸರ್ಚ್ ಮಾಡ್ತಾಯಿದ್ದೀನಿ, ಪೂರ ಮಾಡ್ತೀನಿ. ಬೆಂಗಳೂರು, ಕರ್ನಾಟಕ, ಆಫ್ರಿಕಾ, ಹಾಂಗ್ಕಾಂಗ್, ಚೈನಾ, ಆ ಥರ ಕತೆ ಹಂಗೆ ಹೋಗುತ್ತೆ ಸರ್. ಆ್ಯಂಡ್ ನಿಮ್ಮ ಸಿನಿಮಾಕ್ಕೆ ತುಂಬ ಅದ್ಭುತವಾಗಿ ಮಾಡಿರಿ, ಬರಲಿ. ಆಲ್ ದಿ ಬೆಸ್ಟ್ ಸರ್. ಒಳ್ಳೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮ, ಆಲ್ ದಿ ಬೆಸ್ಟ್. ಇದಿಷ್ಟು ರಾಜೇಂದ್ರ ಸಿಂಗ್ ಬಾಬು ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಶಿಲ್ಪಾ, ಬಿಟ್ವೀನ್ ನ್ಯೂಸ್, ಬೆಂಗಳೂರು.